बीजेपी के खेड्डा तोड़िद्रा माजी सीएम एचडीके मोन्ने ब्राह्मण हस्त नेन्ने बीएसवाई जप बीजेपी के खेड्डा तोड़िद्रा माजी सीएम एचडी कुमारस्वामी मोन्ने ब्राह्मण अस्त्रवन्न प्रयोग माडित्रु नेन्ने बीएसवाई जपवन्न माडित्रु बीजेपी के नुंगलारद बिसी तुप्पवागिदे एचडीके अवर हेळिके बीजेपी के हले मैसूर टारगेट एचडीके गे उत्तर कर्नाटकवे टारगेट आगिदे लिंगायतर वोट बैंक चदुरिसलु एचडीके मेगा प्लान अन्ना माडिकोंडिद्दारे यस बीजेपी के माजी सीएम एचडीके केड्डा तोडिद्रा अन्नो प्रश्ने मूडुत्तदे मोन्ने ताने ब्राह्मण अस्त्रवन्न एचडी कुमारस्वामी अवरु प्रयोग माडिद्रु नेन्ने बीएसवाई जपवन्नु कूड माडिद्रु इदीग एचडीकेय ई हेळिकेगळु बीजेपी के नुंगलागद बिसि तुप्पवागि परिणमिसिदे बीजेपी के हले मैसूर टारगेट आगिदे हागे एचडीके गे उत्तर कर्नाटक फ्रीडम आपल कल्तु कुरी मेके साकाणे माडुत्तिद्दीरा हागाद्रे निम्म कुरी मेकेगळन्न ओंदु कोटिगू हेच्चु फ्रीडम आप बळकेदारिगे ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವೇ ಟಾರ್ಗೆಟ್ ಆಗಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಲಿಂಗಾಯತರ ವೋಟ್ ಬ್ಯಾಂಕ್ ಚದುರಿಸಲು ಎಚ್ಡಿಕೆ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎಸ್ ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ನೀಡುತ್ತಾರೆ ವಿಶೇಷ ಪ್ರತಿನಿಧಿ ಅರುಣ್ ಎಸ್ ಅರುಣ್ ಸರ್ ಇದೀಗ ಮೊನ್ನೆ ತಾನೇ ಎಚ್ಡಿ ಕುಮಾರಸ್ವಾಮಿ ಅವರು ಬ್ರಾಹ್ಮಣ ಅಸ್ತ್ರವನ ಪ್ರಯೋಗ ಮಾಡಿದ್ರು ಹಾಗೆ ನೆನ್ನೆ ಬಿಎಸ್ವೈ ಜಪವನ್ನು ಕೂಡ ಮಾಡಿದ್ರು ಇದೀಗ ಬಿಜೆಪಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿದೆ ಏನಿದೆ ಈ ಸ್ಟೋರಿ ಕುರಿತು ಅಪ್ಡೇಟ್ಸ್ ಸಾಹಿತ್ಯ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಈ ಒಂದು ಜೆಡಿಎಸ್ ಪ್ರಬಲವಾಗಿರುವಂತ ಹಳೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಿಜೆಪಿ ಆಪರೇಷನ್ ಕಮಲವನ್ನ ಶುರು ಮಾಡ್ತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಹಾಗಾಗೇನೆ ಆರಂಭದಲ್ಲೇ ಬಿಜೆಪಿಯ ಶಕ್ತಿಯನ್ನ ಚೂಟ ಹಾಕಬೇಕು ಅನ್ನುವಂತ ಒಂದು ಪ್ರಯತ್ನಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಂದಾದ ನಂತರ ಒಂದು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಮೊದಲನೇ ಅಸ್ತ್ರವಾಗಿ ಅವರು ಬ್ರಾಹ್ಮಣರ ವಿರುದ್ಧ ಹರಿಹಾಯ್ದಿದ್ರು ಅದನ್ನು ಪ್ರಹ್ಲಾದ್ ಜೋಶಿ ಅತ್ಯಂತ ಪ್ರಭಾವಿಯಾಗಿದ್ದಾರೆ ಬಿಜೆಪಿನಲ್ಲಿ ಕೇಂದ್ರ ಪ್ರಭಾವಿಯಾಗಿದ್ದಾರೆ ರಾಜ್ಯದಲ್ಲೂ ಪ್ರಭಾವಿಯಾಗಿದ್ದಾರೆ ಹಾಗಾಗಿ ಒಂದು ವೇಳೆ ಬಿಜೆಪಿಗೆ ಓಟ್ ಹಾಕಿದ್ರೆ ಮುಂದೆ ಪ್ರಹ್ಲಾದ್ ಜೋಶಿ ಅವರೇ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನುವಂತ ಒಂದು ಸಂದೇಶ ಕೊಡುವಂತ ಪ್ರಯತ್ನ ಮಾಡಿದ್ರು ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ಲಿಂಗಾಯತ ಮತದಾರರಿದ್ದಾರೆ ಅವರನ್ನ ತಮ್ಮ ಪಕ್ಷದತ್ತ ಸೆಳೆಯುವ ಅಥವಾ ಅವರನ್ನ ಬಿಜೆಪಿಯಿಂದ ವಿಮುಖರನ್ನಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಈಗ ಎರಡನೇ ಹಂತವಾಗಿ ಯಡಿಯೂರಪ್ಪನವರ ಬಗ್ಗೆ ಅತ್ಯಂತ ಅನುಕಂಪದ ಮಾತುಗಳನ್ನ ಆಡ್ತಾ ಇದ್ದಾರೆ ಯಡಿಯೂರಪ್ಪ ಹೇಳಿ ಕೇಳಿ ಒಟ್ಟು ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರೋದು ನಿಜ ಹಾಗಿರ್ಬೇಕಾದ್ರೆ ಈಗ ಯಡಿಯೂರಪ್ಪನವರ ಪರವಾಗಿ ಅನುಕಂಪದ ಮಾತುಗಳನ್ನಾಡಿ ಯಡಿಯೂರಪ್ಪನವರನ್ನ ಬಿಜೆಪಿಯಲ್ಲಿ ಮೂಲೆಗುಂಪು ಮಾಡಲಾಗಿದೆ ಅನವಶ್ಯಕವಾಗಿ ಅವ್ರನ್ನ ಕೆಳಗಿಳಿಸಲಾಯಿತು ಅಧಿಕಾರದಿಂದ ಅವ್ರನ್ನ ಕೆಳಗಿಳಿಸಿದ ಬಳಿಕ ಮೂಲೆ ಗುಂಪು ಮಾಡಿದ್ದಾರೆ ಅವ್ರನ್ನ ಯಾವುದೇ ರೀತಿ ಬಳಕೆ ಮಾಡ್ಕೊಳ್ತಾ ಇಲ್ಲ ಅವರಿದ್ದ ಸಂದರ್ಭದಂತ ಬಿಜೆಪಿ ಈಗ ಇಲ್ಲ ಬಿಜೆಪಿಯ ರೀತಿ ನೀತಿಗಳೇ ಬದಲಾಗಿದೆ ಅನ್ನುವಂತ ಮಾತುಗಳನ್ನ ಯಡಿಯೂರಪ್ಪನವರಪ್ಪ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ